Jason Andre, Radio City. Brought to you by Nandini, milk that millions love. ನಮಸ್ಕಾರ, ನಾನು ಲಯಕೋಕಿಲ. ನಾವು ಬಡ ಕುಟುಂಬ ಅಂದರೆ ಅದಕ್ಕಿಂತ ಕಮ್ಮಿಯಾವುದಿದೆ, ಆ ಥರ ಕಷ್ಟದಲ್ಲಿ ನಾವು ಬೆಳೆದಿದ್ದು. ನಮ್ಮ ತಂದೆ ನಟೇಶ್ ಫೇಮಸ್ ವಯಲಿನಿಸ್ಟ್ ಅವರು. ಫಸ್ಟ್ ಅಪ್ಪ ನಮ್ಮ ಬಿನಿಮಿಲ್ ಅಂತ ಏನಿದೆ ಅಲ್ಲಿ ಒಂದು ಕ್ಲಾತ್ ಎಕ್ಸಾಮಿನರ್ ಅಂತ ಬರುತ್ತೆ, ಅವರು ನೋಡಿ ಕರೆಕ್ಟಾಗಿದೆ ಬಟ್ಟೆ ಅಂತ ಹೇಳಿದ ಮೇಲೇ ಅದನ್ನು ರೋಲ್ ಮಾಡಿ ಆಚೆ ಕಳಿಸ್ಬೇಕು. ಆ ಒಂದು ಪೊಸಿಷನ್ನಲ್ಲಿದ್ದಾಗ ಒಳ್ಳೆಯ ಸಂಬಳ, ಕ್ವಾರ್ಟರ್ಸು, ತುಂಬ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ನಾನು ಹುಟ್ಟಿದ್ದು. ಆ ಟೈಮಲ್ಲಿ ನಾನು ಹುಟ್ಟಿದ್ದು, ಆವಾಗಿನ್ನೂ ಸಾಧು ಹುಟ್ಟಿರಲಿಲ್ಲ. ಸೊ ಇದೇ ಥರ ನಮ್ಮ ಒಂದು ಫ್ಯಾಮಿಲಿ ಸ್ವಲ್ಪ ದಿನ ಅಷ್ಟೇ ಅಷ್ಟರಲ್ಲಿ ಮಿನಿಮಲ್ ಲಾಕ್ಔಟ್ ಅಂತ ಹೇಳ್ಬೋದು. ಯಾರು ಯಾರ ಹತ್ರ ನಾವು ಕೇಳೋದೇ ಆಗಲಿ, ಅದು ಮಾಡೋದೇ ಆಗಲಿ, ಇದು ಮಾಡೋದೇ ಆಗಲಿ, ಅವ್ರು ಮಾಡ್ತಾಯಿರಲಿಲ್ಲ. ಯಾಕಂದರೆ ತುಂಬ ಸ್ವಾಭಿಮಾನಿಗಳು, ಅವ್ರು ದುಡ್ದು ಅವ್ರು ತಿನ್ನಬೇಕು. ಬೇರೆ 5 ಪೀಸಕ್ಕೂ ನಮ್ಮ ತಂದೆ ಇದುವರೆಗೆ ಆಸೆ ಪಟ್ಟವರಲ್ಲ. ಈ ಥರ ಮನುಷ್ಯ ಯಾರ ಹತ್ರ ಹೋಗಿ ಏನು ಮಾಡೋಕ್ಕೆ ಸಾಧ್ಯ? ತಿಂಗಳಾನ್ಗಟ್ಟಲೆ ಉಪವಾಸಗಳು ಸ್ಟಾರ್ಟ್ ಆಯಿತು, ಮನೆ ಕರೆಂಟ್ ಕಟ್ಟಾಯಿತು, ಅಲ್ಲಿಂದ ಕ್ವಾರ್ಟರ್ಸ್ ಖಾಲಿ ಆಯಿತು, ಅಲ್ಲಿಂದ ಒಂದು ಬಾಡಿಗೆ ಮನೆಗೆ ಹೋಗ್ಬೇಕು ಅಂತ ಒಂದು ಪರಿಸ್ಥಿತಿ, ನಮಗೆ ತುಂಬ ಕಷ್ಟದ ಪರಿಸ್ಥಿತಿ. ಆ ಟೈಮಲ್ಲಿ ನಮ್ಮ ತಂದೆಯವರು ಈ ವಯಲಿನ್ ಬರೆಸ್ತಾ ಅಲ್ಲಲ್ಲಿ ಪ್ರೋಗ್ರಾಮ್ಗಳಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಸರಸವಾಣಿ ಅಂತ ಒಂದು ಆರ್ಕೆಸ್ಟ್ರಾ ತುಂಬ ಫೇಮಸ್ಸು, ಎಸ್ ಜಾನಕಿಯವರು ಕೂಡ ಅಲ್ಲಿ ಬಂದು ಆಡ್ತಾಯಿದ್ರು. ಆವಾಗ ನಮ್ಮ ತಂದೆ ಕಾಲದ ಟೈಮಲ್ಲಿ ಎಸ್ ಜಾನಕಿಯವರು ಅಲ್ಲಿ ಸರಸವಾಣಿ ಆರ್ಕೆಸ್ಟ್ರಾದಲ್ಲಿ, ಈಗಲೂ ಇದೆ ಆರ್ಕೆಸ್ಟ್ರಾ, ಇದೇ ನಮ್ಮ ರಾಜಾಜಿನಗರದಲ್ಲಿ ಆರ್ಕೆಸ್ಟ್ರಾ ಇದೆ. ಆರ್ಕೆಸ್ಟ್ರಾ ಓನರ್ ಅವರು ಮುನಿರತ್ನಂ ಅಂತ, ಅವನ್ನ ನಾವು ಇವತ್ತು ಒಂದು ಫೋಟೋ ಹಾಕಿಟ್ಕೋಬೇಕು. ಅವತ್ತು ಅವರು ನಮ್ಮ ತಂದೆನ ಸೇರಿಸ್ಕೊಂಡು ಅವರ ಆರ್ಕೆಸ್ಟ್ರಾದಲ್ಲಿ ಒಂದು ವಯಲಿನ್ ಪ್ಲೇಯರ್ ಆಗಿ ತಬ್ಲಿಸ್ಟ್ ಆಗಿ ಯೂಸ್ ಮಾಡಿಕೊಂಡು ಡೈಲಿ 50 ರೂಪಾಯಿ. ಆವಾಗ 50 ರೂಪಾಯಿ ಅಂದರೆ 500 ರೂಪಾಯಿ 1000 ರೂಪಾಯಿಗೆ ಲೆವೆಲ್ ಅದು. ಆವಾಗ 1 ಪೈಸೆಗೆ 1 ರೂಪಾಯಿಗೆ ವ್ಯಾಲ್ಯೂ ಇತ್ತು ಅವಾಗೆಲ್ಲ. ಸೊ ಆ ಒಂದು ದುಡಿಮೆಯಲ್ಲಿ ಅವ್ರಿಗೊಂದು ಚಾಲೆಂಜ್, ನನ್ನ ಫ್ಯಾಮಿಲಿನ ಬಿಟ್ಟು ನಾನು ಹಿಂಗೆ ಬೆಳಿಬೇಕು ಅಂತ ಬಂದಿದ್ದೀನಿ ಆಚೆ, ನನ್ನ ಮಕ್ಕಳು ಯಾವುದೇ ಥರ ರೀತಿಯಲ್ಲೂ ಎಲ್ಲೂ ಕೀಳಾಗಿ ಬೆಳಿಬಾರ್ದು. ಆ ಟೈಮಲ್ಲಿ ಸಾಧು ಹುಟ್ಟಿದ್ದು, ನಮ್ಮನ್ನು ಕರ್ಕೊಂಡೋಗಿ ಸನ್ ಪೀಟರ್ ಅಂಡ್ ಪಾಲ್ ಅಂತ ಒಂದು ಆ ಚರ್ಚಲ್ಲಿ ಅಲ್ಲೊಂದು ಸ್ಕೂಲಲ್ಲಿ ಸೇರಿಸಿದ್ರು. ಆವಾಗಿಂದನೂ ನಾನು ಸಾಧು ತುಂಬ ಕಷ್ಟಪಟ್ಟು ಅದು ಮಾಡಿ ಇದು ಮಾಡಿ, ಆದರೆ ನಾವು ಯಾರ ಮನೆಗೆ ಹೋಗು ಇದು ಅದೆಲ್ಲ ಏನಿಲ್ಲ, ನಮ್ಗೆ ಗೊತ್ತಿರೋದು ನಮ್ಮ ತಂದೆ. ನಾನು ಕೂಡ ಒಂದು ಬ್ಯಾಂಗಲ್ಸ್ ಅಂತ ಬರೋದು, 2 ಕಾಲಲ್ಲಿ ಇಟ್ಕೊಂಡು ಹಿಂಗೆ ಬಾರಿಸೋದು, ಅದನ್ನೊಂದು ತೊಗೊಂಡು ನಮ್ಮ ತಂದೆ ಜೊತೆಲೇ ಆರ್ಕೆಸ್ಟ್ರಾಗೆ ಹೋಗೋದು. ಅವ್ರು 50 ರೂಪಾಯಿ ದುಡಿದ್ರೆ ನನಗೆ 15 ರೂಪಾಯಿ ಕೊಡೋರು. ಎಷ್ಟೇ ಕಷ್ಟ ಬಂದು ಅದನ್ನ ತಡ್ಕೊಂಡು ನಮ್ಮ ತಂದೆ ನಮ್ಮಿಬ್ಬರು ಕರ್ಕೊಂಡು ಸ್ಕೂಲ್ಗೆ ಆಗಲಿ ಇದೇ ಆಗಲಿ ಬುಕ್ಸ್ ತಗೊಳ್ಳೋದೇ ಆಗಲಿ ಏನೇ ಮಾಡಿದ್ರು, ಈ ಒಂದು ಏನು ಹೇಳ್ತಾರೆ ಅದಕ್ಕೆ ಪವರು, ಹಿಂಗೆ ಇರಬೇಕು ಲೈಫಲ್ಲಿ. ಯಾರು ಮುಂದೆ ನಾವು ತಲೆ ಬಗ್ಗೆ ನಡಿಬಾರ್ದು, ನಾವೇನು ಸಾಧನೆ ಮಾಡ್ತೀವೋ ಅದನ್ನು ಮಾಡೇ ಮಾಡಬೇಕು. ನಿನ್ನ ದುಡ್ಡು ನೀನು ಮಜಾ ಮಾಡು, ಇನ್ನೊಬ್ಬರು ದುಡ್ಡಿಗೆ ಆಸೆ ಪಡಬೇಡ ಅನ್ನೋರು ನಮ್ಮ ತಂದೆ ಆವಾಗಲೇ. ಇದೇ ಥರ ನಮ್ಮದು ಲೈಫ್ ಹೋಗ್ತಾ ಇರಬೇಕಾದ್ರೆ ಅಪ್ಪ ತುಂಬ ಬ್ಯುಸಿ ಆದರು ಆರ್ಕೆಸ್ಟ್ರಾದಲ್ಲಿ. ಅಪ್ಪನ ಜೊತೆ ಅಮ್ಮ ತುಂಬ ಒಳ್ಳೆಯ ಸಿಂಗರ್ ಬೇರೆ, ಒಂದು 2 ಪ್ರೋಗ್ರಾಮಲ್ಲಿ ಯಾರೋ ಬೇರೆ ಸಿಂಗರ್ ಬಂದುಬಿಟ್ಟು ಸರಿಗಾಡಿಲ್ಲ ಅಂದ್ಬಿಟ್ಟು ಅಲ್ಲೇ ಏನೋ ಸಂಘದವ್ರಿಗೆಲ್ಲ ಜಗಳಾಗಿ ಈ ಸಾಂಗು ಲತಾ ಮಂಗೇಶ್ಕರ್ದು ಆಮೇಲೆ ಆಶಾ ಭೋಸ್ಲೆಯವ್ರದ್ದು ಹಿಂದಿ ಸಾಂಗ್ಸ್ ಹಾಡೋರು ಬೇಕು ಬೇಕು ಅಂದ್ಬಿಟ್ಟು ಒಂದು ಏನೋ ಒಂದು ಇದು ನಡೀತಾಯಿತ್ತು. ಆವಾಗ ಅಪ್ಪ ಬಂದು ಮನೆಗೆ ಬಂದರು, ಈ ಥರ ರವೀಂದ್ರ ಕಲೆಕ್ಷದಲ್ಲಿ ಪ್ರೋಗ್ರಾಮು ಈ ಥರ ಬೇಕೇ ಬೇಕಂತ ಹಿಂದಿ ಸಿಂಗಿಂಗು ಪ್ರಾಕ್ಟೀಸ್ ಕರೀತಾ ಇದ್ದಾರೆ, ಬರ್ತೀಯಾ ಅಂತ. ಅಮ್ಮನಿಗೆ ಹಾಡೋದು ಅಂದರೆ ಪ್ರಾಣ, ಅವ್ರು ಯಾವಾಗಲೂ ಹಾಡಬೇಕು ಅಂತ ಚರ್ಚೆಗಳೋಗ್ಬಿಡೋರು. ಬೆಳಿಗ್ಗೆ 5 ಗಂಟೆ ಹೋಗಿ 6 ಗಂಟೆಯಿಂದ ಆಡ್ತಾಯಿರೋರು ಆವಾಗ. ಸೊ ಈ ಚಾನ್ಸ್ ಸಿಕ್ಕಿದೆ ಚಾನ್ಸು ನಮ್ಮ ತಾಯಿಗೆ,
ರೆಡಿ ರೆಡಿ ಆಗಿಬಿಟ್ರು. ಹೋದರು ಫುಲ್ಲು ವಿಸಿಲು ರವೀಂದ್ರ ಕಲಾಕ್ಷೇತ್ರದಲ್ಲಿ. ಅವತ್ತು ಹಿಂದಿ ಸಾಂಗಲ್ಲಿ ನಮ್ಮ ತಾಯಿ ಆಡಿದ್ದೆ ಫುಲ್ಲು ಕಿತ್ಕೊಂಡು ಹೋಗುತ್ತೆ. ಅವತ್ತು ಅವತ್ತಿಂದ ತಗೊಳ್ಳಿ ಎಲ್ಲ ಆರ್ಕೆಸ್ಟ್ರಾದವ್ರು ನಮ್ಮ ತಾಯಿಗೆ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಶುಭಮಂಗಳ ಆರ್ಕೆಸ್ಟ್ರಾ ಅಂತೆ, ಕೊಲಂಬಸ್ ಆರ್ಕೆಸ್ಟ್ರಾ ಅಂತೆ, ತುಂಬ ಆರ್ಕೆಸ್ಟ್ರಾಗಳಂದರೆ ಅಲ್ಲಿದ್ದಿದ್ದೆ ನಾಲ್ಕು ಆರ್ಕೆಸ್ಟ್ರಾ. ಅವಾಗ ಇವಾಗಿನ ಥರ ಗಲ್ಲಿಗಲ್ಲಿಗೊಂದು ಆರ್ಕೆಸ್ಟ್ರಾ ಅಲ್ಲ, ಇವಾಗಿರೋದು ಬರೀ ಆರ್ಕೆಸ್ಟ್ರಾ ಅಂತ ಹೇಳೋಕ್ಕಾಗಲ್ಲ, ಐಪಾಡ್ ಆರ್ಕೆಸ್ಟ್ರಾ. ಇವರೆಲ್ಲ ಸುಮ್ಮನೆ ಹಾಡೋ ಥರ ಮಾಡ್ತಾರೆ, ಎಲ್ಲ ನುಡಿಸೋ ಥರ ಆ್ಯಕ್ಟ್ ಮಾಡ್ತಾರೆ. ಆವಾಗೆಲ್ಲ ನುಡಿಸ್ಬೇಕು, ನಿಜವಾಗ್ಲೂ ಆಡಬೇಕು. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ, ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.